हाय हेलो फ्रेंड्स, वेलकम बैक माय चैनल। ना निम्म अर्चना कोरी एल्लरू हेगिद्दीरा? नानंतू तुंबा चेन्नागिद्दीनी। बन्नी इवत्तिन ब्लॉग एनंत नोडोण। इवत्तिन ब्लॉग अल्लि गुलाम जामून रेसिपी जोतेगे नन्न बर्थडे सेलेब्रेशन ब्लॉग आगिरुत्ते। ಅದಕ್ಕಿಂತ ಮುಂಚೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ। ನಾನಿಲ್ಲಿ ಜಾಮೂನ್ ರೆಡಿ ಮಾಡೋಕ್ಕೆ ಎಮ್ ಟಿ ಆರ್ ರೆಡಿ ಮಿಕ್ಸ್ ತೊಗೊಳ್ತಾ ಇದ್ದೀನಿ। ಎರಡು ಸಣ್ಣ ಸಣ್ಣ ಪ್ಯಾಕೆಟ್ನ ತೊಗೊಂಡಿರೋದು। ಈ ಜಾಮೂನ ಬರ್ಡೇಗಂತ ನಾನು ಮಾಡಿಲ್ಲ, ಯಾವಾಗಲೂ ನಡುವೆ ಮಾಡಿದ್ದೆ, ಅದನ್ನು ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ। ಯಾವಾಗಲೂ ಅದು ಶೇರ್ ಮಾಡಲಿಕ್ಕೆ ಬರುತ್ತೆ ಅಂತ ಇವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ। ನಾನು ಎರಡು ಸಣ್ಣ ಪ್ಯಾಕೆಟ್ನ ಇವಾಗ ಚೆನ್ನಾಗಿ ನಾದ್ಕೊಳ್ಳೋಕ್ಕೆ ಪ್ಲೇಟ್ನಲ್ಲಿ ಎರಡು ಕೂಡ ಹಾಕಿದ್ದೀನಿ। ಇದಕ್ಕೆ ನಾವು ಇವಾಗ ಅರ್ಧ ಹಾಲು ಮತ್ತು ಅರ್ಧ ನೀರು ತಗೋಬೇಕಾಗುತ್ತೆ। ಕಾಯಿಸಿರೋ ಹಾಲು ಕಾಯಿಸಿಬಿಟ್ಟು ಚೆನ್ನಾಗಿ ಆರಿದ ನಂತರ ನಾವು ಹಾಲನ್ನ ಯೂಸ್ ಮಾಡ್ಬೋದು। ಇವಾಗ ಹಾಲು ಅಷ್ಟೇ ಹಾಕ್ಕೊಂಡು ನಾನು ಇವಾಗ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ। ಜಾಮೂನ್ ಮಾಡೋಕ್ಕೆ ನಾವು ತೀರಾ ಗಟ್ಟಿನೂ ಹಿಟ್ಟು ರೆಡಿ ಮಾಡ್ಕೋಬಾರ್ದು ಮತ್ತು ತೆಳಗೆ ಕೂಡ ಮಾಡಬಾರ್ದು। ಒಂದು ಚಪಾತಿಯ ಹಿಟ್ಟಿನ ಅಷ್ಟಿದ್ರೆ ನಡೆಯುತ್ತೆ। ಇವಾಗ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ। ಫಸ್ಟು ಮಿಲ್ಕ್ನ ಮಿಕ್ಸ್ ಮಾಡಿಕೊಂಡೆ, ಇವಾಗ ನೀರು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ। ಒಂದು ಸರಿಗೆ ಜಾಮೂನ್ ಮಾಡುವಾಗ ಒಡೆದು ಹೋಗುತ್ತೆ ಮತ್ತು ಗಟ್ಟಿಯಾಗಿ ಬರುತ್ತೆ ಅಂತ ಹೇಳ್ತಿರ್ತಾರೆ। ಸಾಫ್ಟಾಗಿ ಅದರ ಜೊತೆಗೆ ಒಡೆಯದೆ ಹಾಗೆ ಗುಲಾಬ್ ಜಾಮೂನ್ನ ಯಾವ ರೀತಿ ಮಾಡೋದಂತ ನಾನಿವಾಗ ಹೇಳ್ಕೊಡ್ತೀನಿ। ಇಷ್ಟು ಇದ್ದರೆ ಸಾಕು, ಇವಾಗ ಒಂದು 10 ಮಿನಿಟ್ಸ್ ಇಟ್ಟರೆ ಸಾಕು, ಹಿಟ್ಟು ನೆನೆಯುತ್ತೆ। ಹಿಟ್ಟು ನೆನೆಯಲಿ ಅಷ್ಟರಲ್ಲಿ ನಾವು ಗುಲಾಬ್ ಜಾಮೂನ್ಗೆ ಪಾಕನ ರೆಡಿ ಮಾಡ್ಕೊಳ್ಳೋಣ। ಎರಡು ಸಣ್ಣ ಪ್ಯಾಕೆಟ್ಗೆ 1 ಕೆಜಿ ಸಕ್ಕರೆ ಅಂತೂ ಬೇಕೇ ಬೇಕು। ಇಲ್ಲಿ ನಾನು 3 ಬೌಲ್ಸ್ ಸಕ್ಕರೆನ ತೊಗೊಂಡಿದ್ದೀನಿ। ನಂತರ ಸ್ವಲ್ಪ ಪಾಕ ಕಮ್ಮಿ ಆಯ್ತಂತ ಮತ್ತೆ ಜಾಸ್ತಿ ಸಕ್ಕರೆ ಹಾಕ್ಕೊಂಡೆ। ಅದಕ್ಕೆ ಹೇಳ್ತಾ ಇರೋದು 1 ಕೆಜಿ ಸಕ್ಕರೆ ಪಾಕ ಮಾಡಲೇಬೇಕು। ಇದಕ್ಕೆ 1 ಕೆಜಿ ಸಕ್ಕರೆಗೆ ಸ್ವಲ್ಪ ಸಕ್ಕರೆ ಮುನ್ಕೋ ಅಷ್ಟು ನೀರನ್ನ ಹಾಕಬೇಕು, ಆವಾಗ ಪಾಕ ಚೆನ್ನಾಗಿ ಬರುತ್ತೆ। ಇವಾಗ ಪಾಕ ನಾವು ಚೆನ್ನಾಗಿ ಮಾಡ್ಕೊಂಡ್ವಿ ಅಂದರೆ ಗುಲಾಬ್ ಜಾಮೂನ್ ಗಟ್ಟಿಯಾಗಿ ಬರೋಲ್ಲ, ಸಾಫ್ಟಾಗಿ ಬರುತ್ತೆ। ಅದಕ್ಕಾಗಿ ಇವಾಗ ಸಾಫ್ಟಾಗಿ ಬರೋಕ್ಕೆ ಮೊದಲು ಪಾಕನ ಸರಿಯಾಗಿ ಮಾಡ್ಕೋಬೇಕು। ನೋಡಿ, ಸಕ್ಕರೆ ಎಲ್ಲ ಕರಗಿ ಸ್ವಲ್ಪ ಎಳೆ ಪಾಕ ಬಂದರೆ ಸಾಕು, ಗುಲಾಬ್ ಜಾಮೂನ್ಗೆ ಪಾಕ ಕರೆಕ್ಟಾಗಿ ಬರುತ್ತೆ। ಸಕ್ಕರೆ ಎಲ್ಲ ಕರಿದ ನಂತರ ಸ್ವಲ್ಪ ಸಣ್ಣ ಸುಳ್ಳೆ ಬಂದು ಕುದಿತಾ ಇರಬೇಕು, ಆವಾಗ ಸ್ವಲ್ಪ ಕೈಯಿಂದ ಹಿಡಿದು ನೋಡಿದರೆ ಸ್ವಲ್ಪ ಜಿಗಿಟ್ ಜಿಗಿಟ್ ಅಂಟ್ ಥರ ಅಂಟ್ಕೋಬೇಕದು, ಆವಾಗ ಸರಿಯಾಗಿ ಪಾಕ ಬಂದಿದೆ ಅಂತ ಅರ್ಥ। ನೋಡಿ, ಇವಾಗ ಆಲ್ಮೋಸ್ಟ್ ಪಾಕ ರೆಡಿ ಆಗಿದೆ। ನೋಡಿ, ಈ ಥರ ಕುದಿಬೇಕು ಪಾಕ, ಸ್ವಲ್ಪ ಕೈಯಿಂದ ಮುಟ್ಟು ನೋಡಿದ್ರೆ ಸ್ವಲ್ಪ ಅಂಟಂಟಾಗಿ ಬಂದರೆ ಪಾಕ ರೆಡಿಯಾಗಿರುತ್ತೆ। ಇವಾಗ ಒಂದು ಏಲಕ್ಕಿನ ಕೂಡ ಅದರೊಳಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ। ಇವಾಗ ಹಿಟ್ಟು ಕೂಡ ರೆಡಿಯಾಗಿದೆ, ಸ್ವಲ್ಪ ಅದು ಆಯಿಲ್ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇನ್ನೂ ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ। ಇವಾಗ ಎಣ್ಣೆನು ಕಾಯಲಿಕ್ಕೆ ಇಟ್ಕೊಳ್ಳೋಣ ನಾವು, ಸ್ವಲ್ಪ ಜಾಸ್ತಿನೇ ಆಯಿಲ್ ಹಾಕೋಬೇಕಾಗುತ್ತೆ, ಜಾಮೂನ್ ಉಂಡೆ ಅದರೊಳಗೆ ಚೆನ್ನಾಗಿ ಮುಳುಗಬೇಕು, ಅಂದಾಗ ಜಾಮೂನ್ ಚೆನ್ನಾಗಿ ಫ್ರೈ ಆಗುತ್ತೆ। 1 ಪ್ಯಾಕಲ್ಲಿ 30 ಗುಲಾಬ್ ಜಾಮೂನ್ ರೆಡಿ ಆಗುತ್ತೆ। ಇವಾಗ ನಾನು 2 ಪ್ಯಾಕೆಟ್ ತೊಗೊಂಡಿನಿ ಅಂದರೆ ಅದರಲ್ಲಿ 60 ಗುಲಾಬ್ ಜಾಮೂನ್ ಆಗಬೇಕು। ಬಾಲ್ಸ್ ಇದಕ್ಕಿಂತಲೂ ಕೂಡ ಚಿಕ್ಕದಾಗಿ ಮಾಡಿಕೊಂಡ್ರೂ ನಡೆಯುತ್ತೆ, ಮನೆಯಲ್ಲೇ ಮಕ್ಕಳಿಗೆ ಅಂದರೆ ಪರವಾಗಿಲ್ಲ। ನಂತರ ಪಾಕದಲ್ಲಿ ಹಾಕಿದ ನಂತರ ಮತ್ತಷ್ಟು ಉಬ್ಬಿ ದೊಡ್ಡದಾಗುತ್ತೆ ಬೌಲ್, ಅದಕ್ಕೆ ನಾವು ನಾನು ಇವಾಗ ಮಾಡೋಕ್ಕಿಂತ ನೀವು ಚಿಕ್ಕದಾಗಿ ಮಾಡಿಕೊಂಡ್ರೂ ಕೂಡ ಸರಿಯಾಗಿ ಅಳತೆ ಬರುತ್ತೆ। ನೋಡಿ, ಈ ರೀತಿ ಗೋಲ್ಡನ್ ಕಲರ್ ಬರಬೇಕು, ಸಣ್ಣ ಉರಿಲಿ ನಾವು ಕರಿಬೇಕಾಗುತ್ತೆ, ಇಲ್ಲಾಂದರೆ ಸೀದ್ ಹೋಗುತ್ತೆ। ಸಣ್ಣ ಉರಿಯಲ್ಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಿಟ್ಟು ಬೇಯೋಕ್ಕೆ। ಹಾಸಿಗೆ ನಾನು ಇಲ್ಲಿ ತಟ್ಟೆಯಲ್ಲಿ ಸಪ್ರೇಟಾಗಿ ಇಟ್ಕೊಂಡಿದ್ದೆ, ಅವು ಸ್ವಲ್ಪ ಆರಿದ ನಂತರ ನಾನಿಲ್ಲಿ ಪಾಕದಲ್ಲಿ ಹಾಕ್ತಾ ಇದ್ದೀನಿ। ಇವಾಗ ಉಂಡೆನ ಕರಿದ ತಕ್ಷಣ ನಾವು ಪಾಕದಲ್ಲಿ ಹಾಕಬಾರ್ದು, ಅವಾಗ ಹಾಕಿದಾಗ ಏನಾಗುತ್ತೆ ಅಂದರೆ ಒಡೆದು ಬಿಡುತ್ತೆ, ಆದ ಕಾರಣಕ್ಕೆ ಸ್ವಲ್ಪ ಆರೋಗ್ಯ ಬಿಟ್ಟು ನಂತರ ಪಾಕದಲ್ಲಿ ಹಾಕಬೇಕು। ಇವಾಗ ಆಲ್ಮೋಸ್ಟ್ ಎಲ್ಲ
ಜಾಮೂನ್ ರೆಡಿ ಆಗ್ತಾ ಇದೆ. ಇನ್ನೊಂದೇನೆಂದರೆ ಹಿಟ್ಟನ್ನ ನಾದಿಟ್ಟು ಬಳಕ ನಾನು ಇವಾಗ ಆಯಿಲ್ ಹಚ್ಚಿ ಮತ್ತೆ ನಾದಿಕೊಂಡೆ. ಒಬ್ಬೊಬ್ಬರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ತುಪ್ಪನ ಸವರಿಬಿಟ್ಟು ಉಂಡೆನ ರೆಡಿ ಮಾಡ್ಕೊಳ್ತಾರೆ. ತುಪ್ಪನೂ ಕೂಡ ಸವರ್ಬೋದು ಕೂಡ ಸವರ್ಬೋದು. ಇವಾಗ ಪಾಕ ಎಲ್ಲ ಹೀರ್ಕೊಂಡು ಯಾವ ರೀತಿ ಜಾಮೂನ್ ರೆಡಿ ಆಗಿದ್ದಾವೆ ಅಂತ. ಇದಕ್ಕಿಂತಲೂ ನೀವು ಸಣ್ಣ ಸಣ್ಣ ಉಂಡೆನ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿರೋ ಜಾಮೂನ್ ರೆಡಿ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನನ್ನ ಬರ್ಡೇ ಸೆಲೆಬ್ರೇಷನ್ ಯಾವ ರೀತಿ ಮಾಡಿದ್ವಿ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಮದುವೆಯಾಗಿ 4 ವರ್ಷದ ನಂತರ ಫಸ್ಟ್ ಬರ್ಡೇ ನನ್ನ ಹಸ್ಬೆಂಡ್ ಇದ್ದಾರೆ. ಅದಕ್ಕಾಗಿ ಸ್ವಲ್ಪ ಗ್ರ್ಯಾಂಡಾಗಿ ರೆಸ್ಟೋರೆಂಟಲ್ಲಿ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅವರ ಫ್ರೆಂಡ್ಸ್ಗೂ ಕೂಡ ಇನ್ವೈಟ್ ಮಾಡಿದರು. ಅವರ ಫ್ರೆಂಡ್ ಫ್ಯಾಮಿಲಿನೂ ಇವಾಗ ಬಂದಿದೆ. ಅವರ ಫ್ರೆಂಡ್ ಮಗಳು, ಇವಳ ಹೆಸರು ಪರಿ ಅಂತ, ಇನ್ನೊಬ್ಬಳು ಸಿಸ್ಟರ್ ಕೂಡ ಇದ್ದಾಳೆ ನಿಧಿ ಅಂತ. ಫೋಟೋಸ್ ಮತ್ತು ವೀಡಿಯೋಸ್ನ ಎಲ್ಲನೂ ಅವರ ಫ್ರೆಂಡ್ ಮೊಬೈಲಲ್ಲೇ ಅವರು ರೆಕಾರ್ಡ್ ಮತ್ತು ಫೋಟೋಸ್ ಎಲ್ಲ ತೆಗೆದಿದ್ದರು. ನಮ್ಮದಷ್ಟೇ ಫೋಟೋ ಮತ್ತು ವೀಡಿಯೋನ ಅವರು ಸೆಂಡ್ ಮಾಡಿದರು ನಮಗೆ. ಅವ್ರದ್ದು ಫೋಟೋನ ಸೆಂಡ್ ಮಾಡಲಿಲ್ಲ, ಯಾಕೋ ಗೊತ್ತಿಲ್ಲ. ಅಲ್ಲೇ ರೆಸ್ಟೋರೆಂಟಲ್ಲಿ ಕೇಕ್ ಕಟ್ ಮಾಡಿ ಊಟ ಕೂಡ ಮಾಡ್ಕೊಂಡು ಬಂದ್ವಿ ನಾವು. ಈ ಸೈಡ್ ಇರೋದು ನಿಧಿ ಅಂತ, ಪರಿನಿಧಿ. ದೊಡ್ಡ ಮಗು ಹೆಸರು ಪರಿ, ಹೆಸರು ನಿಧಿ ಅಂತ. ಅವಳ ತಮ್ಮನೂ ಕೂಡ ಇದ್ದಾನೆ 10 ಮಂತ್ ಸ್ವಯಂ ಅಂತ. ನಮ್ಮ ವಿರಾಜ್ಗೆ ಕೇಕ್ ಕಟ್ ಮಾಡೋದಂದರೆ ತುಂಬ ಇಷ್ಟ. ನಾನು ಕೇಕ್ ಕಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ನೋಡಿ ಬರ್ಡೇ ಸೆಲೆಬ್ರೇಷನ್ ಮತ್ತು ಫೋಟೋಸ್ ಯಾವ ರೀತಿ ಬಂದಿದ್ದಾವು ಅಂತ ಕಮೆಂಟ್ ಮಾಡಿ ತಿಳಿಸಿ. ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿದ ಮೇಲೆ ಅಲ್ಲೇ ನಾವು ಊಟ ಕೂಡ ಮಾಡಿದ್ವಿ. ಇಲ್ಲಿ ಸ್ವಯಂ ಮತ್ತು ಪರಿನಿಧಿ 3 ಜನ ಮಕ್ಕಳು. ಇವ್ರಿಗೆ ಬರ್ಡೇ ಸೆಲೆಬ್ರೇಷನ್ ಮತ್ತು ಊಟ ಮುಗಿಸ್ಕೊಂಡು ಬರೋಕ್ಕೆ ಮನೆಗೆ 10 ಗಂಟೆ ಆಗಿತ್ತು. ಇಲ್ಲಿ ನೋಡಿ ನಮ್ಮ ವಿರಾಜ್ ಅಂತೂ ಸುಮ್ಮನೆ ಕೂತ್ಕೊಳ್ಳಲ್ಲ ಅಂತಾನೆ, ಎಲ್ಲಿ ನೋಡಿದ್ರು ಕಿತಾಪತ್ಯ. ಒಂದು ರೆಸ್ಟೋರೆಂಟ್ ನೇಮ್ ಬಂದು ಶ್ರೀಕೃಷ್ಣ ರೆಸ್ಟೋರೆಂಟ್ ಅಂತ. ವೆಜ್ ಹಾಗೂ ನಾನ್ ವೆಜ್ ಎರಡೂ ಕೂಡ ಇರುತ್ತೆ. ನಾವ್ಯಾರು ನಾನ್ ವೆಜ್ ತಿನ್ನಲ್ಲ, ಅದಕ್ಕೆ ವೆಜ್ನ ಆರ್ಡರ್ ಮಾಡಿದ್ವಿ. ಪನ್ನೀರ್ ಜೊತೆಗೆ ಕಾಜು ಎರಡನ್ನೂ ಆರ್ಡರ್ ಮಾಡಿದ್ವಿ. ಸ್ಪೂನು ತಟ್ಟೆ ತೊಗೊಂಡು ಬಿಸಾಕೋದು, ಬೇರೆದವ್ರಿಗೂ ಕೂಡ ಊಟ ಮಾಡಲಿಕ್ಕೆ ಬಿಡ್ತಾ ಇರಲಿಲ್ಲ ನಮ್ಮ ವಿರಾಜು. ಪಾಪ ರೆಸ್ಟೋರೆಂಟಲ್ಲಿ ಅಡುಗೆನ ಸರ್ವ್ ಮಾಡೋದ್ಬಿಟ್ಟು ಪಾಪ ಅವರು ಎತ್ಕೊಂಡು ನೀವು ಊಟ ಮಾಡಿ ಅಂತ ಹೇಳಿ ಸ್ವಲ್ಪ ರೆಸ್ಟೋರೆಂಟೆಲ್ಲ ಸುತ್ತಾಡ್ಕೊಂಡು ಬಂದರು. ಆಮೇಲೆ ನಾವು ಊಟ ಮುಗಿಸ್ಕೊಂಡು ಅವನ್ನ ತೊಗೊಂಡ್ವಿ. ಅಲ್ಲಿ ಬಂದಿರೋರು ಎಲ್ಲರೂ ವಿರಾಜನ್ನೇ ನೋಡ್ತಾಯಿದ್ರು, ಆ ರೀತಿ ಮಾಡ್ತಾಯಿದ್ದ ಅವನು. ಇವತ್ತಿನ ಬ್ಲಾಗ್ ಇಷ್ಟೇ, ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಏನೆಲ್ಲ ಅಡುಗೆನ ನಾವು ಆರ್ಡರ್ ಮಾಡಿದ್ವಿ ಅಂತ. ಅಡುಗೆ ಎಲ್ಲ ಚೆನ್ನಾಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್.